ಎಸ್ ಈ ಮುಂದಿನ ಕ್ಷೇತ್ರ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಭಾಗದಲ್ಲಿ ಅಲ್ಲಿ ಶಾಸಕರು ಸತೀಶ್ ರೆಡ್ಡಿ ಬಿ ಜೆ ಪಿನ್ನ ಕಂಡೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಯಾರು ಅಂತ ನಾನೇ ಅಭ್ಯರ್ಥಿ ಅಂದ್ಬಿಟ್ಟು ಉಮಾಪಾದ್ರೀನಿವಾಸಗೌಡರು ಓಡಾಡ್ತಿದ್ದಾರೆ ಅಬ್ಬರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಕವಿತಾ ರೆಡ್ಡಿ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ನಾವು ಇಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ವಿ ನನಗೆ ಟಿಕೆಟ್ ಬೇಕು ಅಂತ ಅವರು ಕೇಳ್ತಿದ್ದಾರೆ ಕಾಂಗ್ರೆಸ್ನ ಇನ್ನೂ ಫೈನಲ್ ಆಗಿಲ್ಲ ಟಿಕೆಟ್ ಯಾರಿಗೆ ಅಂತ ಎ ಪಿಯಿಂದ ಸೀತಾರಾಮ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಣೆಯ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ಉಮಾಪತಿ ಶ್ರೀನಿವಾಸಗೌಡ ಸಾಕಷ್ಟು ಆಕಾಂಕ್ಷಿತ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಏನಾದರೂ ನೋಡಿ ಮ್ಯಾಜಿಕ್ ಮಾಡ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅಂತ ಅದಕ್ಕೆ ತಕ್ಕಂತ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಬಟ್ ನೋಡ್ಬೋ ಅದೇ ಪಕ್ಷವಾಗಿ ಜೊತೆಗೆ ಸತೀಶ್ ರೆಡ್ಡಿ ಮೂರು ಬಾರಿ ಗೆದ್ದಿದ್ದಾರೆ ಸತತವಾಗಿ ಕೆಲವೊಂದಿಷ್ಟು ರಾಜಕಾರಣ ತಂತ್ರಗಾರಿಕೆಯನ್ನು ಆ ಕ್ಷೇತ್ರದಲ್ಲೂ ಮಾಡ್ತಾಯಿದ್ದಾರೆ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ತುಂಬ ಅಗ್ರೆಸಿವ್ ಲೀಡರ್ ಸಾಫ್ಟು ಸ್ಟ್ರಾಂಗು ಕೂಡ ಹೌದು ಇಲ್ಲಿ ಇವ್ರಿಗೆ ಕಾಂಗ್ರೆಸ್ ಇಂದ ಮೂರ್ ಬಾರಿ ಮೂರ್ ಅಭ್ಯರ್ಥಿ ಹಾಕೋರೆ ಕುಪೇಂದ್ರ ರೆಡ್ಡಿ ದುಡ್ಡಿತ್ತು ರಾಜಕಾರಣ ಮಾಡಕ್ ಗೊತ್ತಿರ್ಲಿಲ್ಲ ನಾಗಭೂಷಣ್ ಕಡೆಗಳಿಗೆ ಆಟ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಕೇಳಿದ್ದು ಬ್ಯಾಂಗ್ಳೂರ್ ಸೌತು ಕೊಟ್ಟಿದ್ದು ಇಲ್ಲಿ ಆದ್ರೂ ಆಗ ಸಾವಿರ ನವತ್ತೈದು ಸಾವಿರ ಲೀಟರ್ ಗೆದ್ಕೊಂಡ್ರು ಸತೀಶ್ ರೆಡ್ಡಿ ಉಮಾಪತಿ ಶ್ರೀನಿವಾಸ್ ಕೂಡ ಬೇಸಿಕಲಿ ಬೊಮ್ಮನಹಳ್ಳಿ ಅವ್ರೆ ಅವ್ರ ನೂರಾರು ವರ್ಷದ ಇತಿಹಾಸ ಅವರ ಜಾಗದಲ್ಲಿ ಎರಡನೇದು ಈತ ರೆಬಲ್ ಸ್ಟಾರ್ ಇದ್ದಂಗೆ ಈ ಸಿನಿಮಾ ಪ್ರೊಡ್ಯೂಸರ್ ಈರೋ ಗಿಂತ ಜಾಸ್ತಿ ಸೌಂಡ್ ಮಾಡ್ತಾರ ಮನುಷ್ಯ ಇವ್ರು ಚಿಕ್ಕಮ್ಮ ನೋಡಿ ಸತೀಶ್ ರೆಡ್ಡಿಗಲ್ಲ ಬೊಮ್ಮನಳ್ಳಿ ವ್ಯಾಪ್ತಿಲ್ಲ ಬಿಜೆಪಿನ ಗೆಲ್ಲದು ಬಾರಿ ಮಂಗಪ್ಪನ್ ಮಂಗಮ್ಮನ್ ಪಾಳ್ಯದ ವಾರ್ಡಲ್ಲಿ ಅಲ್ಲಿ ಚಿಕ್ಕಮ್ಮ ಶೋಭಾ ಜಗದೀಶ್ ಗೌಡ್ರ ಗೆಲ್ಸ್ಕೊಂಡ್ರು ಕಾಂಗ್ರೆಸ್ ಇಂದ ಗೊತ್ತು ಚುನಾವಣೆ ಮಾಡ ಕಲೆ ಎಲ್ಲಾ ಐತೆ ಎಲ್ಲಾ ರೀತಿನಲ್ಲೂ ಆದ್ರೆ ಕವಿತಾ ರೆಡ್ಡಿ ನಾನೇನು ಸೀನಿಯರ್ ನಾನು ಪಾರ್ಟಿ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಹಣ ಯಾರತ್ರ ಹತ್ರ ಇದೆ ಪ್ರಬಲ್ ಯಾರು ಟಿಕೆಟ್ ಕೊಡ್ತಾರೆ ಕಾರ್ಯಕರ್ತಂಗೆ ಕೊಡದಾರೆ ಪಾರ್ಟಿ ಆಫೀಸರ್ ಜವಾಬ್ದಾರಿ ಕೊಡೋಣ ಚುನಾವಣೆ ಮಾಡಕ್ ತಾಕತ್ ಯಾರಿದೆ ಅವ್ರು ಕೊಡಬೇಕು ಅನ್ನೋ ಮೆಂಟಲಿಟಿ ಕಾಂಗ್ರೆಸ್ ಬಂದಂಗೆ ಕಾಣ್ತಾರೆ ಡಿ ಕೆ ಅಧ್ಯಕ್ಷ ಆದ್ಮೇಲೆ ಎಲ್ಲ ಚೇಂಜ್ ಆಗುತ್ತೆ ಬೇರೆ ಕತೆ ಉಮಾಪತಿ ಗೌಡ್ರನ್ನ ರಾಹುಲ್ ಗಾಂಧಿ ಇಂಟ್ರೊಡ್ಯೂಸ್ ಮಾಡಿಸಿ ಭಾರತ ಜೋಡದಲ್ಲಿ ನಡೆಸಿ ನಡೆಸಿ ಕಳ್ಸೋರಿಗೆ ಟಿಕೆಟ್ ಅನ್ನ ಪಡೆಯುವವರ ಪ್ರಬಲ ಪಟ್ಟಿಯಲ್ಲಿ ಉಮಾಪತಿ ಗೌಡ್ರ ಮುನ್ನ ಮುನ್ನಡೆಯೇ ಕಾಯ್ದು ಎರಡನೇ ಪ್ಲೇಸ್ ಕವಿತಾ ರೆಡ್ಡಿ ಏನ್ ಏನ್ ಸಮಸ್ಯೆ ಏನಿಲ್ಲ ಬಟ್ ಕವಿತಾ ರೆಡ್ಡಿಗಿಂತ ಉಮಾಪತಿ ಗೌಡ ಸ್ಟ್ರಾಂಗ್ ಆಗಿ ಪ್ರಾಜೆಕ್ಟ್ ಆಗ್ತಾ ಇದ್ದಾರೆ ಸತೀಶ್ ರೆಡ್ಡಿ ಸೋಲ್ಸ್ಬೇಕು ಅಂದ್ರೆ ಉಮಾಪತಿ ಗೌಡರು ಅಂತ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ ಮೂರನೇದು ಇಲ್ಲಿ ಎ ಪಿ ಸೀತಾರಾಮ್ ಎಂಟು ಸಾವಿರ ಉಮಾಪತಿ ಗೌಡ ಸತೀಶ್ ರೆಡ್ಡಿಗೆ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಡೌಟೇ ಇಲ್ಲ ಚುನಾವಣೆ ಮಾಡಕ್ಕೆ ಏನೇನ್ ಬೇಕು ಎಲ್ಲಾ ರೀತಿ ರೆಡಿ ದಂಟ್ರೂ ಮಾಡ್ನಲ್ಲ ಎಲ್ಲಾ ರೀತಿ ರೆಡಿ ಇದೀನಿ ಮಾಡ್ತೀನಿ ಏನೇ ಹೇಳಿದ್ರು ಇನ್ನು ಆ ಮಟ್ಟಿಗೆ ಈಗ ಟಿಕೆಟ್ ಕೊಡ್ಬೇಕಲ್ಲ ಟಿಕೆಟ್ ಘೋಷಣೆ ಆದ್ಮೇಲೆ ಕವಿತಾ ರೆಡ್ಡಿ ಇನ್ನೇನ್ ಗಲಾಟೆ ಮಾಡ್ತಾರೆ ಏನ್ ಪ್ರತಿರೋಧ ಮಾಡ್ತಾರಲ್ಲ ನೋಡಬೇಕಲ್ಲ ಅವ್ರ ಏನಾರ ಹೋಗ್ಬಿಟ್ಟು ಬಿಜೆಪಿ ಸೇರ್ತಾರ ಇಲ್ಲ ಬಂಡಾಯ ಗಲಾಟೆ ಕೂಡ ಆಗಿತ್ತು ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಕೊಟ್ರೆ ಕವಿತಾ ರೆಡ್ಡಿ ಟಿಕೆಟ್ ಕೊಟ್ರೆ ಉಮಾಪತಿ ಏನ್ ಮಾಡ್ತಾರೆ ಆಗ್ಬೇಕಲ್ಲ ಅಲ್ಲಿಯವರೆಗೂ ಕೂಡ ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಾರೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯ ನಂತರ ಚಿತ್ರಣ ಬೊಮ್ಮನಳ್ಳಿ ಬದಲಾಗಬಹುದು ಬಟ್ ಈ ಕ್ಷಣಕ್ಕೆ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ